ಬ್ಯಾಡಗಿಯ ಘಾಟು ಹಾಲಿ ಶಾಸಕರಿಗೆ ತಟ್ಟತ್ತಾ ಅಥವಾ ತಟ್ಟೋದಿಲ್ವಾ ಅನ್ನೋದು ಪ್ರಶ್ನೆ. ಅಥವಾ ಸಿಹಿ ಉಣಬಡಿಸ್ತಾನ ಮತದಾರ ಪ್ರಭು, ಅದು ಭಾಳ ದೊಡ್ಡ ಪ್ರಶ್ನೆ. ಸಿಹಿ ಉಣಬಡಿಸೋದಾದರೆ ಯಾರಿಗೆ ಸಿಹಿ ಸಿಗ್ಬೋದು, ಅದು ಮೂರನೇ ಪ್ರಶ್ನೆ. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತಂದರೆ ನಾವೆಲ್ಲಿಗೆ ಹೋಗಬೇಕು ಸ್ವಾಮಿ? ಫಲಿತಾಂಶದ ಕಡೆಗೆ ಗಮನ ಹರಿಸಬೇಕು. ಲೆಟ್ಸ್ ಗೋ ಟು ಬ್ಯಾಡಗಿ. ಬ್ಯಾಡಗಿಯ ಫಲಿತಾಂಶ ಏನು ಹೇಳುತ್ತೆ ಇವಾಗ ಗಮನಿಸಿಬಿಡೋಣ. ಬನ್ನಿ, ಕಾಲ್ ಮಾಡಿ, ವೋಟ್ ಮಾಡಿ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಸಿಕ್ಕಾಪಟ್ಟೆ ಕರೆಗಳು ನಮಗೆ ಬಂದವು. ಆ್ಯಸ್ ಯೂಶುವಲ್ ಇವತ್ತು ಮಧ್ಯಾಹ್ನ ನಾವು ಅಸೆಂಬ್ಲಿ ಕ್ಷೇತ್ರ ಬ್ಯಾಡಗಿಯ ಸರ್ವೆಯನ್ನು ನಡೆಸಿದ್ವಿ. ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರದ ಮತದಾನ ಸಂಪೂರ್ಣವಾಗಿ ಮುಕ್ತಾಯವಾಯಿತು. ಹಾವೇರಿ ಜಿಲ್ಲೆಯ ಅತ್ಯಂತ ಪ್ರಮುಖ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಒಂದು ಬ್ಯಾಡಗಿ. ಸಿಕ್ಕಾಪಟ್ಟೆ ಜನ ಕರೆ ಮಾಡಿದರು ನಮಗೆ. ಆ್ಯಸ್ ಯೂಶುವಲ್ ಎಂದಿನಂತೆ ಎಲ್ಲ ಕ್ಷೇತ್ರಗಳಿಗೆ ಕರೆ ಮಾಡುವ ಹಾಗೆ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಿಂದ ಸಾವಿರಾರು ಕರೆಗಳು ಬಂದವು. ಯಾರಿಗೆ ಹಾಗಾದರೆ ಸದ್ಯದ ಪಾಸಿಟಿವ್ ಟ್ರೆಂಡಿಂಗ್, ಇದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ಈಗ. 10,048 ಕರೆಗಳು ನಮಗೆ ಟೋಟಲ್ ಬಂದಿದ್ದು. ಪುರುಷರು 9,294 ಜನ, 828 ಜನ ಹೆಣ್ಮಕ್ಕಳು ಕರೆ ಮಾಡಿದರು. ರಾಜಕೀಯ ಪಕ್ಷಗಳ ಹೊರತಾಗಿ ಬೇರೆ ಬೇರೆಯವ್ರ ಪರ ಕೇವಲ 55 ಮತಗಳು ಮಾತ್ರ ದಾಖಲಾದವು. ಬಿಜೆಪಿ ಪರ 5,470 ಮತಗಳು ದಾಖಲಾಗಿದ್ದಾವೆ, ಇದನ್ನು ಗಮನಿಸಬೇಕು. ಅದರಲ್ಲಿ 4,986 ಪುರುಷರು, 484 ಮಹಿಳೆಯರು ಓಟ್ ಹಾಕಿದ್ದಾರೆ. ಜೆ ಡಿ ಎಸ್ ಪರ ಎಷ್ಟು ಮತ? ಬೆರಳೆಣಿಕೆಯಷ್ಟು ಮತ, 19. ಹೆಣ್ಮಕ್ಳು ಒಬ್ಬರು ಹಾಕಿಲ್ಲ ಓಟ್ ಜೆ ಡಿ ಎಸ್ಗೆ. ಜೆ ಡಿ ಎಸ್ ಪರ ದಾಖಲಾದಂಥ ಪುರುಷ ಮತಗಳು, ಗಂಡಸರದು 19 ಮತಗಳು. ಕಾಂಗ್ರೆಸ್ ಪರ 4,578 ಮತಗಳು. ಕಾಂಗ್ರೆಸ್ ಪರ ಪುರುಷರು 4,234 ಜನ ಕರೆ ಮಾಡಿದರೆ ಹೆಣ್ಮಕ್ಳು 344 ಜನ ಕರೆ ಮಾಡಿದರು. ಬ್ಯಾಡಗಿಯಲ್ಲಿ ಇತರೆ ಅಭ್ಯರ್ಥಿಗಳ ಪರ ಶೇಕಡ 0 ಸ್ಟ್ರೈಕ್ ರೇಟು. ಬಿಜೆಪಿ 54% ಸ್ಟ್ರೈಕ್ ರೇಟನ್ನು ಪಡೆದುಕೊಂಡಿದೆ. ವಾಟ್ ಅಬೌಟ್ ಕಾಂಗ್ರೆಸ್? 46% ಸ್ಟ್ರೈಕ್ ರೇಟನ್ನು ಕಾಂಗ್ರೆಸ್ ಪಡೆದುಕೊಂಡಿದೆ. ಅಂದರೆ ಅಷ್ಟು ಜನ ಮತ ಹಾಕಿದ್ದಾರೆ, ಒಲವು ತೋರಿಸಿದ್ದಾರೆ ಅಂತ. ಜಾತ್ಯಾತೀತ ಜನತಾ ದಳ ನೀವೇ ಓದ್ಕೊಂಬಿಡಿ ಎಷ್ಟು ಅಂತ, ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಷ್ಟು ಬಂದದೆ. ಕಾಂಗ್ರೆಸ್ ವಿರುದ್ಧ 892 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಚುನಾವಣಾ ಪೂರ್ವ ಸರ್ವೆಯಲ್ಲಿ ಬ್ಯಾಡಗಿಯಲ್ಲಿ ಬಿಜೆಪಿ ಸುಸ್ಪಷ್ಟವಾದಂಥ ಮುನ್ನಡೆಯನ್ನು ಪಡೆದುಕೊಂಡಿದೆ. ಭಾರತೀಯ ಜನತಾ ಪಕ್ಷದ ಪರ ಮತದಾರ ಪ್ರಭು ತನ್ನ ಒಲವನ್ನು ತೋರಿಸಿದ್ದಾನೆ ಬ್ಯಾಡಗಿ ಕ್ಷೇತ್ರದಲ್ಲಿ. ಮತ್ತೆ ವಿರೂಪಾಕ್ಷಪ್ಪ ಬಳ್ಳಾರಿ ಶಾಸಕರಾಗುವತ್ತ ದಾಪುಗಾಲು ಇಟ್ಟಿದ್ದಾರೆ. ಅಂದರೆ ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನಬೆಂಬಲವನ್ನು ಪಡೆದುಕೊಂಡಿದ್ದಾರೆ ವಿರೂಪಾಕ್ಷಪ್ಪ ಬಳ್ಳಾರಿಯವರು. ಸಿ ಎಂ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ತಂದರು, ಅಭಿವೃದ್ಧಿ ಮಾಡಿದ್ರು ಅನ್ನುವ ಖ್ಯಾತಿ ಇದೆ. ರಾಷ್ಟ್ರೀಯ ಜಲಜೀವನ್ ಮಿಷನ್ ರಸ್ತೆ ಕಾಮಗಾರಿ, ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿ, ಮೂಲಸೌಕರ್ಯಗಳ ಅಭಿವೃದ್ಧಿ ಮೂಲಕ ಕ್ಷೇತ್ರದಲ್ಲಿ ವಿರೂಪಾಕ್ಷಪ್ಪ ಮನೆ ಮಾತಾಗಿದ್ದಾರೆ. ಈಸ್ ಎ ಹೌಸ್ ಹೋಲ್ಡ್ ನೇಮ್ ಇನ್ ಬ್ಯಾಡಗಿ. ಸೊ ಸಮೀಕ್ಷೆಯನ್ನು ಗಮನಿಸ್ತಾ ಇದ್ದೀವಿ ಬ್ಯಾಡಗಿಯದ್ದು. ನಾವು ಇದರಲ್ಲಿ ಬಿಜೆಪಿ ಹ್ಯಾಸ್ ಟೇಕನ್ ದಿ ಫೈನಲ್ ಲೀಡ್ ಅಟ್ ದಿ ಮೊಮೆಂಟ್. ವಿರೂಪಾಕ್ಷಪ್ಪ ಬಳ್ಳಾರಿ ಅವರ ಅಧಿಪತ್ಯ ದೊಡ್ಡ ಮಟ್ಟದಲ್ಲಿ ಸಾಬೀತು. ಕಾಂಗ್ರೆಸ್ನಲ್ಲಿ ಬಸವರಾಜ ಶಿವಣ್ಣವರು, ಎಸ್ ಆರ್ ಪಾಟೀಲು ಇವರೆಲ್ಲ ಟಿಕೆಟ್ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಜೆ ಡಿ ಎಸ್ನಿಂದ ನೀರಸ ಪ್ರದರ್ಶನ ಅಲ್ಲ ರೀ, ಪ್ರದರ್ಶನವೇ ಇಲ್ಲ. 19 ಓಟ್ ತಗೊಂಡು ಏನು ನೀರಸ, ಪ್ರದರ್ಶನವೇ ಇಲ್ವೇ ಇಲ್ಲ ಆಲ್ಮೋಸ್ಟು. ಹಾಗಾಗಿ ಸದ್ಯದ ಟ್ರೆಂಡು ಇಸ್ ಅಬೌಟ್ ಬಿಜೆಪಿ. ವಾಟ್ ಅಬೌಟ್ ದಿ ಸ್ಟ್ರೈಕ್ ರೇಟ್? 54% ಫಾರ್ ಬಿಜೆಪಿ, 46% ಫಾರ್ ಕಾಂಗ್ರೆಸ್, 0 ಫಾರ್ ಜೆ ಡಿ ಎಸ್, 0 ಫಾರ್ ಅದರ್ಸ್.